ಗುಡ್ ಆಫ್ಟರ್ನೂನ್. ಅಷ್ಟು ಆಡಿಯೋಗಳನ್ನು ಕ್ಲಿಪ್ಸ್ನ ಕೇಳಿಸ್ಕೊಂಡೆ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನಿನ್ನೆ ಬೆಂಗಳೂರಿಂದ ಹೈದರಾಬಾದ್ಗೆ ಬರುವಾಗ ದಿಸ್ ವಾಸ್ ಮೈ ಬೆಸ್ಟ್ ಕಂಪ್ಯಾನಿಯನ್ ಅಜಯ್ ಅನ್ನೋ ಕ್ಯಾರೆಕ್ಟ್ರು ಇನಿಷಿಯಲಿ ದೂರ ಆಗಿದ್ದರು, ಇದೊಂದು ಕಥೆ ಅಂತ ಜಸ್ಟ್ ನಾನು ಕೇಳ್ತಾಯಿದ್ರು. ಅಂದರೆ ಆ ಅನುಭವಗಳನ್ನು, ನಿಮ್ಮ ಅನುಭವಗಳನ್ನು ನೀವೇನು ಹಂಚ್ಕೋತಾ ಇದ್ರಿ ಅದನ್ನು ನಾನು ಇನಿಷಿಯಲಿ ಒಬ್ಬ ಥರ್ಡ್ ಪಾರ್ಟಿಯಾಗಿ ಜಸ್ಟ್ ಕೇಳ್ತಾ ಹೋದರು. ಬರ್ತಾ ಬರ್ತಾ ನಿಮ್ಮ ಡಿಸ್ಕ್ರಿಪ್ಷನ್, ನಿಮ್ಮ ಎಕ್ಸ್ಪ್ಲನೇಷನ್ ಇದೆಲ್ಲವೂ ತುಂಬ ಅದರ ಏನಂತಾರೆ ಒಂದು ಒಂದು ವಿಜುವಲ್ನ ಕಟ್ತಾ ಇತ್ತು ಟೋಟಲಿ ಕಣ್ಮುಂದೆ. ಸೊ ದ್ಯಾಟ್ ವಾಸ್ ವೆರಿ ನೈಸ್. ಆ್ಯಂಡ್ ಕಥೆನ ಹೇಳೋದೇನೆ, ಕತೆ ಹೇಗೆ ಹೇಳೋದು ಅನ್ನೋ ಒಂದು ಪ್ರಕ್ರಿಯೆ ಅಂತ ಅನ್ನಿಸ್ತಾ ಇದೆ ಇದ್ದಂಗೆ. ಅಂದರೆ ಇದ್ದಿದ್ದನ್ನು ಅಥವಾ ನಡೆದದ್ದನ್ನು ನಡೆದ ಹಾಗೆ ಹೇಳ್ತಾ ಕೆಲವೊಂದು ಚಿಕ್ಕ ಪರ್ಸ್ಪೆಕ್ಟಿವ್ಗಳನ್ನು ಥ್ರೋ ಇನ್ ಮಾಡೋದು ಒಂಥರ ಆಡಿಯನ್ಸ್ಗೆ ಅವ್ರಿಗೇನು ಅನಿಸುತ್ತೆ ಅಜಯ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಟೋಟಲ್ ಇವತ್ತಿನ ಜನರೇಷನ್ಗೂ ಮತ್ತು ಹಿಂದಿನ ಜನರೇಷನ್ಗೂ ಇರೋವಂಥ ಒಂದು ಡಿಫ್ರೆನ್ಸ್ ಆಗಿರ್ಬೋದು ಅಥವಾ ನಾವು ಜೀವನವನ್ನು ಹೇಗೆ ನೋಡ್ತೀವಿ, ಎಷ್ಟೋ ವಿಚಾರಗಳು ಕಣ್ಮುಂದೆ ಬರ್ತಾಯಿತ್ತು, ಆಲೋಚನೆ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು. ಹೊಸ ಅನುಭವ ಇದು. ಸುಮ್ಮನೆ ನಾವು ಒಂದು ಕಥೆನ ಕೇಳೋದಕ್ಕೂ ಮತ್ತು ಒಂದಿಷ್ಟು ನಾನಂತೂ ಯಾವುದು ಈ ಥರದ ಆಡಿಯೋನ ಕೇಳಿಸ್ಕೊಂಡಿಲ್ಲ, ಅಂದರೆ ಯಾರೋ ಒಬ್ಬರ ಜೀವನದ ಅನುಭವಗಳನ್ನು ನಾನು ಕೇಳಿಸ್ಕೊಂಡಿಲ್ಲ. ಸೊ ಇಡೀ ಅಂದರೆ ಬರೀ ಒಂದು ಅಜಯ್ನ ಇಂಡಿಪೆಂಡೆನ್ಸ್ ಅಥವಾ ಅವನು ಏನಂತಾರೆ ಅವನು ಹೇಗೆ ಅಥವಾ ಅವನು ಅವನ ಜೀವನನ ನೋಡೋ ದೃಷ್ಟಿ ಏನು ಅಥವಾ ಅವನು ಬರೀ ಏನದು ವಿಡಿಯೋ ಗೇಮ್ಸ್ ಆಡ್ತಾನೆ ಅಥವಾ ಅದಷ್ಟೇ ಅಲ್ಲದೆ ಅಜಯ್ನ ಸೆಕೆಂಡ್ ಲೇಯರ್ ಕೂಡ ಎಲ್ಲೋ ಒಂದು ಕಡೆ ನನಗೆ ಗೋಚರ ಆಗ್ತಾ ಹೋಯ್ತು. ಅಂದರೆ ಅವನಿಗೂ ಕೆಲವೊಂದು ಟ್ರೇಟ್ಸ್ ಆಫ್ ಕಂಪ್ಯಾಷನ್, ಟ್ರೇಟ್ಸ್ ಆಫ್ ಸೋಷಿಯಲ್ ಏನಂತಾರೆ ಟುಗೆದರ್ನೆಸ್, ಟ್ರೇಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ಸ್ ಎಲ್ಲವೂ ಕಾಣಿಸ್ತಾ ಹೋಯಿತು. ಭಾಳಷ್ಟು ಕಡೆ ಅಜಯ್ ಜೊತೆನೂ ಐಡೆಂಟಿಫೈ ಮಾಡಿಕೊಂಡೆ, ನಿಮ್ಮ ಪಾತ್ರದ ಜೊತೆನೂ ಐಡೆಂಟಿಫೈ ಮಾಡಿಕೊಂಡೆ. ಬಿಕಾಸ್ ಐ ಥಿಂಕ್ ಐ ಆಮ್ ಅಟ್ ದಟ್ ಕಸ್ಪ್ ವೇರ್ ಐ ಆಮ್ ನೀದರ್ ಅನ್ ಅಂಕಲ್ ನಾರ್ ಅ ಬಾಯ್, ಯುನೋ. ಸೊ ಅಂದರೆ ದಿ ಹಾರ್ಟ್ ಈಸ್ ಆಲ್ವೇಸ್ ಯಂಗ್ ಆ್ಯಂಡ್ ಇಟ್ಸ್ ಸ್ಟಿಲ್ ಲೈಕ್ ಫ್ರೀ ವಿಲ್ಡ್ ಆಗಿ ಅದು ಇದು ಎಲ್ಲ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಾವು ದೊಡ್ಡವರಾಗ್ತಾ ಆಗ್ತಾ ಹೇಗೆಲ್ಲ ಕನ್ಫಾರ್ಮ್ ಆಗಿಬಿಡ್ತೀವಿ, ಕೆಲವೊಂದು ಶಿಸ್ತುಗಳನ್ನು ಅಥವಾ ಶಿಸ್ತಿನ ನಿಯಮಗಳನ್ನು ನಾವು ಪಾಲಿಸ್ತಾ ಬೇರೆಯವರು ಹಾಗೆ ಪಾಲಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಥವಾ ಅದನ್ನು ಹೇಳೋದಕ್ಕೆ ನಮಗೆ ಅಂದರೆ ಹೊಸ ಜನ್ರೇಷನ್ ಅದು ಅರ್ಥ ಆಗುತ್ತಾ, ಇವೆಲ್ಲದನ್ನು ಯೋಚನೆ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು ಅಂತ ಅನ್ನಿಸ್ತು. ಐ ಎಂಜಾಯ್ಡ್ ಆ್ಯಂಡ್ ಆ್ಯಕ್ಚುಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್.